ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದೀನಿ ರೀ. ಅದೇನಪ್ಪ ಅಂದ್ರೆ ಡೊಣ್ ಮೆಣಸಿನ್ಕಾಯಿ ಪಲ್ಲೆ, ಎಣ್ಗಾಯಿ ಡೊಣ್ ಮೆಣಸಿನ್ಕಾಯಿ ಪಲ್ಲೆ. ಭಾರಿ ಮಸ್ತ್ ಆಕೈತ್ರಿ ಇದು. ಹಾಗಿದ್ರೆ ಬರೀ ಈ ಡೊಣ್ ಮೆಣಸಿನ್ಕಾಯಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಿಮಗೆಲ್ಲ. ಮೊದಲಿಗೆ ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿನಿ ರೀ. ಇದಕ್ಕೆ ನಾನು ನಮ್ಮ ಕಡೆಗೆಲ್ಲ ಜವಾರಿ ಡೊಣ್ ಮೆಣಸಿನ್ಕಾಯಿ ಸಿಗ್ತಾವ್ರಿ. ಈ ಥರ ಖಾರ ಇರುವುದಿಲ್ಲರಿ ಇವು. ಇವನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಡೇವನ ಹುರ್ಕೋಬೇಕು ಚಲೋತ್ತಂಗೆ. ಸ್ವಲ್ಪ ಚಲೋತ್ತಂಗೆ ಹುರಿಬೇಕು ರೀ ಇವು, ಅಂದ್ರೆ ಖಾರ ಸ್ವಲ್ಪ ಕಮ್ಮಿ ಆಗೈತಿ. ಇಷ್ಟು ಹುರಿಬೇಕು ನೋಡ್ರಿ. ಮ್ಯಾಗಿ ಮೇಲಿಂದೆಲ್ಲ ಮೈ ಒಂದು ಸ್ವಲ್ಪ ಹಿಂಗೆ ಸ್ವಲ್ಪ ಕರ್ದಂಗೆ ಆಗ್ಬೇಕು. ಈಗ ನಾನಿಲ್ಲಿ ಒಂದು 4 ಸ್ಪೂನಷ್ಟು ಶೇಂಗಾ ಬೀಜ ಹಾಕ್ಕೊಂಡೇನ್ರಿ. ಇವನು ಚಲೋತ್ತಂಗೆ ಶೇಂಗಾ ಬೀಜ ಹುರ್ಕೋಬೇಕು. ಹಸಿ ಬಿಸಿ ಹುರ್ಕೋಬಾರ್ದು, ಚಲೋತ್ತಂಗೆ ಹುರ್ಕೋಬೇಕು. ಈಗ ಇದು ಶೇಂಗಾ ಬೀಜ ಎಲ್ಲ ಸ್ವಲ್ಪ ಹುರಿದೈತಿ. ಈಗ ನಾನು ಇದಕ್ಕೆ ಒಂದೆರಡು ಸ್ಪೂನಷ್ಟು ಕಡ್ಲಿ ಬೇಳೆ ಹಾಕ್ಕೊತೀನಿ ನೋಡ್ರಿ. ಕಡ್ಲಿ ಬೇಳೆನೂ ಒಂದು ಸ್ವಲ್ಪ ಹುರಿಬೇಕ್ರಿ. ಇದು ಕಪ್ಪಾಗಬಾರ್ದು, ಒಂದು ಸ್ವಲ್ಪ ಅದರ ಹುರಿಬೇಕು. ಆಮೇಲೆ ನಾನು ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊಳ್ರಿ. ಹಸಿ ಕೊಬ್ಬರಿ ಹಾಕ್ಕೊಂಡ್ರೆ ಪಲ್ಯ ಜಲ್ದಿ ಹಾಳಾಕೈತಿ, ಅದಕ್ಕೋಸ್ಕರ ಒಣ ಕೊಬ್ಬರಿನ ಹಾಕೋರಿ. ಈಗ ಅದನ್ನೆಲ್ಲ ತಳಗಿಳಿಸ್ಕೊಂಡೇನಿ. ಇಳಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಒಂದು ಟೀಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಇದು ಆರಿದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಇದನ್ನು ರುಬ್ಕೊಂಡು ಬರಬೇಕು. ಇದಕ್ಕೆ ಒಂದು ಹನಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಹೋಗ್ಬೇಡ್ರಿ, ಹಂಗೆ ಡ್ರೈನ ಇರಲಿ. ಇದು ಇದನ್ನು ರುಬ್ಕೊಂಬರ್ಬೇಕು. ಈಗ ನೋಡ್ರಿ ಇಷ್ಟು ರುಬ್ಬಿನಿ ನೋಡ್ರಿ ನಾ ಇದನ್ನು. ಇಷ್ಟು ರುಬ್ಬಿದ್ರೆ ಸಾಕು, ಇಷ್ಟು ಸಣ್ಣ ಆದರೆ ಸಾಕು. ಭಾಳ ಏನು ನುಣ್ಣಗಾಗೋದು ಬೇಡ, ಭಾಳ ತರಿತರಿಯಾಗಿರೋದು ಬೇಡ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ಒಂದೆರಡು ಸ್ಪೂನಷ್ಟು ಹುಣಸೆ ರಸ. ಹುಣಸೆ ರಸ ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕ್ರಿ. ಹುಣಸೆ ರಸ ಮತ್ತು ಬೆಲ್ಲ, ಒಂದು ಸ್ಪೂನಷ್ಟು ಬೆಲ್ಲ, ಇದು ಬೆಲ್ಲ ಹಾಕಲೇಬೇಕು. ಮತ್ತು ಇದಕ್ಕೆ ಒಂದು ಅರ್ಧ ಟೀಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊತೀನಿ. ಆಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊತೀನಿ. ಹಾಕ್ಕೊಂಡು ಇದನ್ನೆಲ್ಲ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಮೇನ್ ನಮ್ಮದು ಉತ್ತರ ಕರ್ನಾಟಕದ ಗುರೋಳ್ ಪುಡಿ. ಗುರೋಳ್ ಪುಡಿ ಅಂತೂ ಇದಕ್ಕೆ ಹಾಕಬೇಕ್ರಿ. ಭಾಳ ರುಚಿ ಹಾಕಿದ್ರೆ ಗುರೋಳ್ ಪುಡಿ ಹಾಕಲಿಲ್ಲ ಅಂದ್ರೆ ಅಷ್ಟು ರುಚಿ ಆಗೋದಿಲ್ಲರಿ. ಇದು ನಮ್ಮ ಕಡೆಗೆಲ್ಲ ಇವು ಸಿಗ್ತಾವೆ, ಹಾಕ್ತೇವೆ. ನಿಮ್ಮ ಕಡೆಗೂ ಸಿಗ್ಬೋದು. ಈ ಕಡೆ ಈಗ ಹುಚ್ಚಳ್ಳು ಅಂತ ಕರೀತಾರೆ ನೋಡ್ರಿ, ಆ ಕಡೆ ಎಲ್ಲ ಹುಚ್ಚಳ್ಳು ಅಂತಾರೆ. ಅದನ್ನು ಹಾಕ್ಕೊಂಡು ಇದನ್ನೆಲ್ಲ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಳ್ರಿ. ಈಗ ಹುರಿದಿಟ್ಕೊಂಡಿದ್ನೆಲ್ಲ ಡೊಣ್ ಮೆಣಸಿನ್ಕಾಯಿ ಅದರೊಳಗೆ ಇದು ಮಿಕ್ಸ್ ಮಾಡ್ಕೊಂಡಿರುವಂಥ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ಇದ್ರೊಳಗೆ ಚಲೋತ್ತಂಗೆ ತುಂಬಿಕೊಳ್ರಿ. ಕೆಲವೊಬ್ಬರು ಇದ್ರದ್ದು ಒಳಗಿನ ಬೀಜ ಎಲ್ಲ ತೆಗೆದು ಬಿಡ್ತಾರೆ ರೀ. ತೆಗೆದ್ರೆ ಭಾಳ ರುಚಿ ಆಗೋದಿಲ್ಲರಿ. ಇದು ಪಲ್ಯ ಕರ್ಕಾರಾಗಿದ್ರೆ ರುಚಿ ಅನ್ನಿಸ್ತೈತೆ ರೀ. ಅದಕ್ಕೆ ನಾನು ಒಳಗಿನ ಬೀಜ ತೆಗೆಯಾಕೆ ಹೋಗಿಲ್ಲ ರೀ, ಹಂಗನ ತುಂಬ್ಕೊತೀನಿ. ಈಗ ಎಲ್ಲನೂ ಇದೇ ಥರ ತುಂಬ್ಕೊಂಡು ಬಂದೆ ನೋಡಿರಿ. ಇಷ್ಟು ತುಂಬಿಕೊಂಡು ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಪಲ್ಯ ಭಾಳ ರುಚಿ ಹಾಕೈತ್ರಿ. ಇದು ಡೊಣ್ ಮೆಣಸಿನ್ಕಾಯಿ ಪಲ್ಯ, ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ರಿ. ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಹಾಕ್ಕೊಂಡು ಈಗ ಇದೊಂದು ಸ್ವಲ್ಪ ಚಟಪಟ ಅಂದ್ಕೊಳ್ಳೆ. ಈಗ ಎಲ್ಲ ತುಂಬಿಟ್ಕೊಂಡಿದ್ನಲ್ಲ ರೀ ಡೊಣ್ ಮೆಣಸಿನ್ಕಾಯಿ, ಅದನ್ನೆಲ್ಲ ಇದಕ್ಕೆ ಹಾಕ್ಕೊತೀನಿ ನೋಡಿರಿ. ಇದಕ್ಕೆ ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಒಂದೆರಡು ನಿಮಿಷ ಎಣ್ಣೆ ಒಳಗನ್ನು ಫ್ರೈ ಮಾಡ್ಕೋಬೇಕ್ರಿ. ಒಮ್ಮಾಕ್ಲೆ ನೀರು ಹಾಕ್ಕೊಂಡಾಗೋದಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಒಂದೆರಡು ನಿಮಿಷ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ. ಈಗ ನೀವೆಲ್ಲರ ಪ್ರವಾಸಕ್ಕದು ಹೋಗಬೇಕು ಅಂತಂದ್ರೆ ಇಷ್ಟ ನೀವು ಎಣ್ಣೆ ಒಳಗೆ ಫ್ರೈ ಮಾಡಿ ಇಟ್ಕೊಂಡು ಹೋದ್ರಿ ಅಂದರೆ ಒಂದು 4 ದಿನ ಇದು ಪಲ್ಯ ಹಾಳಾಗೋದಿಲ್ಲ. ಈಗ ನಿಮ್ಗೆ ಇಲ್ಲೇ ಮನೆಯೊಳಗೆ ತಿನ್ನಬೇಕು, ಅದು ಚಳ್ಟ ಅದೆಲ್ಲ ಚಲೋ ಬರಬೇಕು ಅಂತಂದರೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಸ್ಕೊಳ್ರಿ. ಕುದಿಸ್ಕೊಂಡ್ರೆ ಇದು ಚಳ್ಟ ಅದೆಲ್ಲ ಚಲೋ ಬರ್ತೈತಿ. ನಾವು ಇದಕ್ಕೆಲ್ಲ ಚಳ್ಟ ಅಂತೀವಿ. ಈಗ ನೋಡಿರಿ ಇದೊಂದು 5 ನಿಮಿಷ ಪಲ್ಯ ಚಲೋ ಅಂತ ಕುದ್ದೈತಿ. ಈಗ ನಮ್ದು ಮಸ್ತ್ ರುಚಿಯಾದಂಥ ಡೊಣ್ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗೈತೆ ನೋಡಿರಿ. ಭಾರಿ ಮಸ್ತ್ ಆಗಿರ್ತೈತ್ರಿ. ಇದ್ರೂ ನೀವು ಒಂದ್ಸತಿ ಮನೆಯೊಳಗೆ ಖಂಡಿತವಾಗ್ಲೂ ಟ್ರೈ ಮಾಡಿರಿ. ಹೆಂಗಾಗೈತೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.